Welcome to MSQL tutorial. Friends, in this video, we will add JavaScript to HTML tags. In this video, we will add JavaScript to implement HTML page. We will use JavaScript to use other bugs. Now, we will add JavaScript to HTML tag. We will use other bugs. ಅದಕ್ಕೂ ಮೊದಲು ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ. ಈಗ ಬನ್ನಿ ನಾವು ನೋಡೋಣ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿ. ಇದು ನಾವು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಈ ಪ್ರೋಗ್ರಾಮ್ನ ರನ್ ಮಾಡಿದ್ವಿ. ಈ ಸ್ಕ್ರಿಪ್ಟ್ ಟ್ಯಾಗ್ ಒಳಗಡೆ ನಾವು HTML ಸಾರಿ ಡಾಕ್ಯುಮೆಂಟ್ ಈ ಜಾವಾ ಸ್ಕ್ರಿಪ್ಟ್ ಕೋಡ್ನ ನಾವು ಯೂಸ್ ಮಾಡ್ತೀವಿ. ಇದು ಸ್ಕ್ರಿಪ್ಟ್ ಇದನ್ನು ನಾವು ಹೆಡ್ ಟ್ಯಾಗ್ ಒಳಗಡೆನೂ ಯೂಸ್ ಮಾಡ್ಬೋದು, ಇಲ್ಲ ಬಾಡಿ ಟ್ಯಾಗ್ ಒಳಗಡೆನೂ ಯೂಸ್ ಮಾಡ್ಬೋದು. ಅದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರ ಔಟ್ಪುಟ್ ನೀವು ನೋಡಿದ್ರೆ ನೋಡಿ, ಇದರ ಔಟ್ಪುಟ್ ಇದು. ಇಲ್ಲಿ ಹೆಲೋ ವರ್ಡ್, ವೆಲ್ಕಮ್ ಟು MSQL ಟ್ಯುಟೋರಿಯಲ್, ಈ ಎರಡು ಲೈನ್ನ ನಾನು ಬರೆದಿದ್ದೀನಿ. ಸ್ಕ್ರಿಪ್ಟ್ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿ ಬರ್ತಿದ್ದೀನಿ ಡಿಸ್ಪ್ಲೇ ಮಾಡೋಕ್ಕೆ. ಇದು ನೀವು ನೆನಪಿಟ್ಕೋಬೇಕು, ಪ್ರತಿಯೊಂದು ಸ್ಟೇಟ್ಮೆಂಟ್ ಸೆಮಿಕೋಲನ್ನಿಂದ ಎಂಡ್ ಆಗುತ್ತೆ. ಸೆಮಿಕೋಲನ್ ಅಂದರೆ ಅದು ಒಂದು ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಯಿತು ಅಂತ. ನಾವು ಸೆಮಿಕೋಲನ್ ಕೊಟ್ಟಿಲ್ಲ ಅಂದರೆ ಎರರ್ ಬರುತ್ತೆ. ಇದು ಇವಾಗ ನೀವು ಔಟ್ಪುಟ್ ನೋಡಿದ್ರೆ ಇದರದು ಎರಡು ನಾನು ಬೇರೆ ಸಪ್ರೇಟ್ ಲೈನಲ್ಲಿ ಬರೆದಿದ್ರೂ ಸಹ ಒಂದೇ ಲೈನಲ್ಲಿ ಬಂದಿದೆ. ಇಲ್ಲ, ನಮಗೆ ಇದು ಹೆಲೋ ವರ್ಡ್ ಒಂದು ಲೈನಲ್ಲಿ ಬರಬೇಕು, ವೆಲ್ಕಮ್ ಟು MSQL ಟ್ಯುಟೋರಿಯಲ್ ನೆಕ್ಸ್ಟ್ ಲೈನಲ್ಲಿ ಬರಬೇಕು ಅಂದರೆ ಅದಕ್ಕಾಗಿ ನಾವು ನಾರ್ಮಲಿ HTML ಅಲ್ಲಿ BR ಟ್ಯಾಗ್ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ಇಲ್ಲೂ ಸಹ ನಾವು BR ಟ್ಯಾಗ್ನ ಯೂಸ್ ಮಾಡ್ಬೋದು ಈ ಸ್ಕ್ರಿಪ್ಟ್ ಒಳಗಡೆ. ಅದನ್ನು ನಾವು ಬರೀಬೇಕಾಗತ್ತೆ ಡಬಲ್ ಕೊಟೇಶನ್ ಒಳಗಡೆನೆ, BR ಟ್ಯಾಗ್. ಈ BR ನಾವು ಇಲ್ಲಾದರೂ ಬರೀಬಹುದು, ಇಲ್ಲಾದರೂ ಬರೀಬಹುದು. ನಮಗೆ ಎಲ್ಲಿ ನ್ಯೂ ಲೈನ್ ಬೇಕೋ ಅಲ್ಲಿ ನಾವು ಆ್ಯಡ್ ಮಾಡ್ಕೋಬಹುದು ಅದನ್ನು. ಇವಾಗ ಇದರ ಔಟ್ಪುಟ್ ನೋಡಿದ್ರೆ ನೋಡಿ, ಹೆಲೋ ವರ್ಲ್ಡ್, ವೆಲ್ಕಮ್ ಟು MSQL ಟ್ಯುಟೋರಿಯಲ್. ಇದು ನೆಕ್ಸ್ಟ್ ಲೈನ್ಗೆ ಬಂತು. ಅದೇ ರೀತಿ ನಾವು ಇನ್ನು ಬೇರೆ ಟ್ಯಾಗ್, ಫಾರ್ ಎಕ್ಸಾಂಪಲ್ H3 ಟ್ಯಾಗ್ ಯೂಸ್ ಮಾಡೋಣ. ಇದರಲ್ಲಿ H3 ಟ್ಯಾಗ್ ಈ ಹೆಲೋ ವರ್ಡ್ನ ನಾವು ಸ್ವಲ್ಪ ಬೋಲ್ಡ್ ಮಾಡಬೇಕು ಅಂತಿದ್ದೀವಿ. ಅದಕ್ಕಾಗಿ ಇವಾಗ ನೀವು ಔಟ್ಪುಟ್ ನೋಡಿದ್ರೆ ಇಲ್ಲಿ ಅದು ಹೆಲೋ ವರ್ಲ್ಡ್, ಇದೊಂದು ಹೆಡಿಂಗ್ ತರ ಆಯ್ತು, H3 ಹೆಡಿಂಗ್ ಆಯಿತು. ಅದೇ ರೀತಿ ವೆಲ್ಕಮ್ ಟು MSQL, ಇದಕ್ಕೂ ಫಾರ್ ಎಕ್ಸಾಂಪಲ್ ಅಂಡರ್ಲೈನ್ ಮಾಡ್ಬೇಕು. ನಾವು ಅಂಡರ್ಲೈನ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಯು ಟ್ಯಾಗ್ ಸ್ಲ್ಯಾಶ್ ಯು ಸ್ಟಾರ್ಟಿಂಗ್ ಟ್ಯಾಗ್ ಕ್ಲೋಸಿಂಗ್ ಟ್ಯಾಗ್. ಯು ಟ್ಯಾಗ್ ಯೂಸ್ ಮಾಡಿದ್ರೆ ಇದು ನೀವು ನೋಡ್ಬೋದು ವೆಲ್ಕಮ್ ಟು MSQL ಟ್ಯುಟೋರಿಯಲ್ ಅಂಡರ್ಲೈನ್. ಅದೇ ರೀತಿ ಇಲ್ಲ ನಾವು ಇದನ್ನು ಇಟ್ಯಾಲಿಕ್ ಸಹ ಮಾಡಬೇಕು, ಇಲ್ಲ ಇದು ಸ್ವಲ್ಪ ಹೆಡ್ಡಿಂಗ್ ಬರಬೇಕು, ಇಲ್ಲ ಬೋಲ್ಡ್ ಆಗಬೇಕು. ಫಾರ್ ಎಕ್ಸಾಂಪಲ್ ನಾನು H5 ಹೆಡ್ಡಿಂಗ್ ಯೂಸ್ ಮಾಡ್ತೀನಿ. ಇದಕ್ಕೆ H5 ಸ್ಲ್ಯಾಶ್ H5 ರಿಫ್ರೆಶ್ ಮಾಡಿದ್ರೆ ಇದು ಹೆಡ್ಡಿಂಗ್ ಆಗುತ್ತೆ. ನೋಡಿ, ಹೆಡ್ಡಿಂಗ್ ಬೋಲ್ಡ್ ಆಯ್ತು, ಇದು ಅಂಡರ್ಲೈನ್ ಆಗಿದೆ. ಈ ರೀತಿ ಎಲ್ಲ ಬ್ಯಾಕ್ ಗ್ರೌಂಡ್ ಕಲರ್ ಕೊಡಬೇಕು. ನಾವು ಏನು ಮಾಡಬೇಕಾದ್ರೂ ಈ ಟ್ಯಾಗ್ಸ್ನ ಯಾವ್ಯಾವ ನಾವು ಟ್ಯಾಗ್ಸ್ HTML ಅಲ್ಲಿ ಯೂಸ್ ಮಾಡ್ತೀವಿ ಆ ಟ್ಯಾಗ್ಸ್ನ ನಾವು ಈ ಜಾವಾ ಸ್ಕ್ರಿಪ್ಟ್ ಒಳಗಡೆ ಸಹ ಇದನ್ನು ನಾವು ಯೂಸ್ ಮಾಡಬಹುದು. ಇದು HTML ಟ್ಯಾಗ್ಸ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಬಗ್ಗೆ ಇವತ್ತು ನಾವು ನೋಡೋಣ, ಅದು ಅಲರ್ಟ್ ಫಂಕ್ಷನ್. ಅಲರ್ಟ್ ಅನ್ನೋ ಈ ಫಂಕ್ಷನ್ನ ನಾವು ಯೂಸ್ ಮಾಡ್ತೀವಿ. ಇದು ಸಹ ಸೇಮ್ ಡಬಲ್ ಕೊಟೇಶನ್ ಒಳಗಡೆನೆ. ಇದರಲ್ಲಿ ನಾವು ಏನು ಬರೀತೀವಿ, ಇದು ಯೂಸ್ ಮಾಡೋದ್ರಿಂದ ಡಿಸ್ಪ್ಲೇ ಮಾಡೋಕ್ಕೆ ಆದರೆ ಒಂದು ನ್ಯೂ ಪಾಪ್ಅಪ್ ವಿಂಡೋ ಬರುತ್ತೆ, ಅದರಲ್ಲಿ ಈ ಡೇಟಾ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇದರ ಒಳಗಡೆ ಬರೀತಾ ಇದ್ದೀನಿ ಹೆಲೋ. ಇವಾಗ ಇದು ಎಕ್ಸಿಕ್ಯೂಟ್ ಮಾಡಿದ್ರೆ, ನಾವು ರಿಫ್ರೆಶ್ ಮಾಡಿ ರನ್ ಮಾಡಿದ್ರೆ ನೋಡ್ಬೋದು ಒಂದು ಪಾಪ್ಅಪ್ ಬರುತ್ತೆ. ನೋಡಿ, ಒಂದು ಪಾಪ್ಅಪ್ ಬಂತು, ದಿಸ್ ಪೇಜ್ ಇಸ್ ಹೆಲೋ. ಇಲ್ಲಿ ನಾವೇನು ಬರ್ತಿದ್ವಿ, ಅಲರ್ಟ್ ಒಳಗಡೆ ಏನು ಬರ್ತಿದ್ದೀವಿ ಅದು ಇಲ್ಲಿ ಬರುತ್ತೆ, ಒಂದು ಪಾಪ್ಅಪ್ ವಿಂಡೋ ಬರುತ್ತೆ. ಈ ರೀತಿ ವಿಂಡೋ ಬರೋಕ್ಕೆ ನಾವು ಯೂಸ್ ಮಾಡ್ತೀವಿ ಅಲರ್ಟ್ ಅನ್ನೋ ಫಂಕ್ಷನ್ನ. ಓಕೆ ಕೊಟ್ಟರೆ ಇದು ನೆಕ್ಸ್ಟ್ ನಾರ್ಮಲ್ HTML ಪೇಜ್ಗೆ ಬಂದ್ಬಿಡುತ್ತೆ. ಇದು ಅಲರ್ಟ್, ಇದು ಜಸ್ಟ್ ನಾವು ಮುಂದೆ ನಾವು ಯೂಸ್ ಮಾಡ್ತೀವಿ, ಅತಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಅಲರ್ಟ್ ಅನ್ನೋನ. ಅದಕ್ಕಾಗಿ ನಾನು ಇವತ್ತೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆನಪಿಟ್ಕೊಳ್ಳಿ, ಈ ಅಲರ್ಟ್ ಇದೊಂದು ಫಂಕ್ಷನ್. ಸೇಮ್ ಇದನ್ನು ನಾವು ಯೂಸ್ ಮಾಡೋದು ಏನಕ್ಕಂದ್ರೆ, ಒಂದು ಪಾಪ್ಅಪ್ ವಿಂಡೋ ಬರಬೇಕು, ಅದರಲ್ಲಿ ಯಾವ ನ್ಯೂ ವಿಂಡೋದಲ್ಲಿ ಏನಾದರೂ ಒಂದು ಡೇಟಾ ಡಿಸ್ಪ್ಲೇ ಮಾಡಬೇಕು ಏನಾದರೂ, ಅದಕ್ಕಾಗಿ ನಾವು ಈ ಅಲರ್ಟ್ ಅನ್ನೋ ಈ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಇನ್ನೊಂದ್ಸತಿ ತೋರಿಸ್ತೀನಿ ನಿಮಗೆ ಔಟ್ಪುಟ್ ಯಾವ ರೀತಿ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಹೆಲೋ ಬದಲು ನಾನು ಬೇರೆ ಚೇಂಜ್ ಮಾಡ್ತೀನಿ, ವೆಲ್ಕಮ್ ಕೊಟ್ಟರೆ ನೀವು ನೋಡ್ಬೋದು ಔಟ್ಪುಟ್ ಅಲ್ಲಿ ಸಹ
ನ್ಯೂ ಪಾಪ್ಅಪ್ ವಿಂಡೋ ಬರುತ್ತೆ ವೆಲ್ಕಮ್ ಅಂತ. ವೆಲ್ಕಮ್ ನ್ಯೂ ಪಾಪ್ಅಪ್, ಹೊಸ ವಿಂಡೋ ಬಂತು, ಅದರಲ್ಲಿ ಇಲ್ಲಿ ಕೊಟ್ಟಿರೋ ಡೇಟಾ ಡಿಸ್ಪ್ಲೇ ಆಗುತ್ತೆ. ಓಕೆ ಕೊಟ್ಟರೆ ಈ ವಿಂಡೋ ಕ್ಲೋಸ್ ಆಗುತ್ತೆ, ಪ್ಲಸ್ ನಾವು ನಾರ್ಮಲ್ HTML ಪೇಜ್ ಏನಿದೆ ಆ ಪೇಜ್ಗೆ ಹೋಗುತ್ತೆ. ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ಇಷ್ಟು ತಿಳ್ಕೊಂಡಿದ್ದೀವಿ, ಯಾವ ರೀತಿ HTML ಟ್ಯಾಗ್ ಆ್ಯಡ್ ಮಾಡೋದು, ಮತ್ತು ಈ ಅಲರ್ಟ್ ಫಂಕ್ಷನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ, ಮತ್ತು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಾವು ಈ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ HTML ಅಲ್ಲಿ ಜಾವಾ ಸ್ಕ್ರಿಪ್ಟಲ್ಲಿ ವೇರಿಯೇಬಲ್ಸ್ ಅಂದರೆ ಏನು, ಅದು ಯಾವ ರೀತಿ ಯೂಸ್ ಮಾಡ್ತೀವಿ, ಹಾಗೂ ಡಿಫ್ರೆಂಟ್ ಡೇಟಾ ಟೈಪ್ಸ್ ಯಾವುದು, ಅದರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ, ತಿಳ್ಕೊಳ್ಳೋಣ. ಇದು ನಿಮ್ಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.